ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಈ ಹಿಂದೆ ಏನು ಪ್ರೊಫೈಲ್ಸ್ ಬಂದಿದ್ದಲ್ಲ, ಸೇಮ್ ಅದೇ ಥರ ಒಂದು ಪ್ರೊಫೈಲ್ ಕೂಡ ಬಂದಿದೆ. ಈ ಒಂದು ಪ್ರೊಫೈಲ್ ಹಾಸ್ಟೆಲ್ ವಾರ್ಡನ್ ಅವರ ಒಂದು ಪ್ರೊಫೈಲ್ ಡೀಟೇಲ್ಸ್ ಕೂಡ ಆಗಿರುತ್ತೆ. ಯಾರಾದರೂ ಅವರಿಗೆ ಅನುಭವಿಸಬೇಕು ಅನ್ನೋ ಏನಾದರೂ ಒಂದು ಆಸೆ ಏನಾದರೂ ಇದ್ದರೆ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆಯ ತನಕ ನೋಡಿ. ಫ್ರೆಂಡ್ಸ್ ನೋಡಿ, ಗಂಡನ ಕೈಯಿಂದ ಏನೂ ಆಗುತ್ತಿಲ್ಲ, ದಯವಿಟ್ಟು ಬಂದು ಕೇಳಿಲ್ಲ ಅಂತೇಳಿ ಅವರ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಕಂಪ್ಲೀಟಾಗಿ ಶೇರ್ ಕೂಡ ಮಾಡಿಕೊಂಡಿದ್ದಾರೆ. ಸೊ ಹಾಗೆಯೇ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ಆ ಥರ ಏನಾದರೂ ನಿಮಗೆ ಬೇಕಿದ್ದರೆ ಚಾನಲ್ಗೆ ಜಾಯ್ನಿಂಗ್ ಆದ ಪರ್ಸನ್ಸ್ಗೆ ಮಾತ್ರ ಅವರ ಒಂದು ಡೀಟೇಲ್ಸ್ ಕೂಡ ಇಂಡಿವಿಜುವಲ್ ವಿಡಿಯೋ ಕೂಡ ಮಾಡಿ ಶೇರ್ ಕೂಡ ಮಾಡ್ತಾ ಹೋಗ್ತೇನೆ. ಬನ್ನಿ, ಇವರ ಒಂದು ಕಂಪ್ಲೀಟ್ ಪ್ರೊಫೈಲ್ ಡಿಸ್ಕಷನ್ ಕೂಡ ಮಾಡ್ತಾ ಹೋಗ್ತೇನೆ. ಹೆಸರು ಅನುಷ್ಯ ಅಂತೇಳಿ ಹೇಳ್ಕೊಂಡಿದ್ದಾರೆ. ಊರು ತುಮಕೂರಿನ ಶಿರಾ ಗೇಟ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ನೇಟಿವ್ ಇವ್ರದು ಶಿರಾದವರು, ಹಾಗೆ ಅಲ್ಲೇ ಕೂಡ ಸ್ಟೇ ಆಗಿ ಕೆಲಸ ಕೂಡ ಮಾಡ್ತಿದ್ದಾರೆ. ಹಾಗೆಯೇ ವೈವಾಹಿಕತೆ ನೋಡೋದಾದರೆ ಮದುವೆ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಕೆಲಸ ಹಾಸ್ಟೆಲ್ ವಾರ್ಡನ್ ಆಗಿ ಕೆಲಸ ಕೂಡ ಮಾಡ್ತಾ ಹೋಗ್ತಿದ್ದೇನೆ ಅಂತೇಳಿ ಅವರ ಒಂದು ವೃತ್ತಿಯ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಹಾಗೆಯೇ ಸಂಬಳ ನೋಡೋದಾದರೆ 35,000 ತನಕ ಇವರಿಗೆ ಪೇಮೆಂಟ್ ಕೂಡ ಸಿಗ್ತಾ ಹೋಗುತ್ತೆ ಅಂತೇಳಿ ಅವರ ಒಂದು ಪೇಮೆಂಟ್ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಹಾಗೆಯೇ ಜಿಲೇಬಿ ತುಂಬಾ ಬಾಡಿ ಹೋಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಗಂಡ ಸೆಂಡ ದೆಂಗಲು ಆಗಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಗಂಡ ಯಾವುದೇ ರೀತಿಯ ಒಂದು ದೆಂಗುವ ಒಂದು ಎಬಿಲಿಟಿ ಕೂಡ ಇಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಜೊತೆಯಲ್ಲಿ ಮಕ್ಕಳು ಒಬ್ಬ ಗಂಡು ಮಗು ಕೂಡ ಇದ್ದಾನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಹಾಗೆಯೇ ಚಡ್ಡಿ ಪ್ಯಾಂಟ್ ಹಾಕಿದರೆ ಮಾತ್ರ ಅದನ್ನು ಹಾಕುತ್ತೇನೆ, ಇಲ್ಲಾಂದರೆ ಹಾಕಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇದಿಷ್ಟು ಅವರ ಒಂದು ಮಿನಿ ಪ್ರೊಫೈಲ್ ಆಗಿರುತ್ತೆ. ಫ್ರೆಂಡ್ಸ್, ಹಾಗೆಯೇ ಇವರಿಗೆ ಸುಖದಲ್ಲಿ ತೇಲಿಸುವಂತೆ ಮಾಡುವ ಒಬ್ಬ ಗಂಡು ಹೀಗಿರಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಮಾಡುವಲ್ಲಿ ತುಂಬಾ ಶಕ್ತಿಯನ್ನು ಹೊಂದಿರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ದಿನಾಲು ಹಾಸ್ಟೆಲ್ಗೆ ಬಂದು ಪಿಕಪ್ ಆ್ಯಂಡ್ ಡ್ರಾಪ್ ಕೂಡ ಮಾಡಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಏನೋ ಒಂದು ವರ್ಕ್ ಮಾಡಲಿಲ್ಲ ಅಂದರೂ ಕೂಡ ಈ ಒಂದು ವರ್ಕ್ನ ಕೂಡ ಕಂಪಲ್ಸರಿ ಮಾಡಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಜೊತೆಯಲ್ಲಿ ಒಂದು ದಿನವೂ ಕೂಡ ಮಿಸ್ ಮಾಡದೆ ಕೇಯುವ ಒಂದು ಒಳ್ಳೆ ಹುಡುಗ ಕೂಡ ಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಹಾಗೆಯೇ ತನ್ನ ಹೆಲ್ತನ್ನು ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಇವತ್ತು ವಿತೌಟ್ ಹೆಲ್ತ್ ನಥಿಂಗ್, ಏನು ಕೂಡ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಒಳ್ಳೆ ಗುಡ್ ಹೆಲ್ತ್ನ ಕೂಡ ಮೇಂಟೈನ್ ಮಾಡಿರಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಜೊತೆಯಲ್ಲಿ ನನ್ನ ನಂಬಿಕೆ ಉಳಿಸಿಕೊಂಡು ಹೋದರೆ ಕೇಳಿದ್ದೆಲ್ಲ ಕೂಡ ಕೊಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಅವರ ಒಂದು ಬಿಲೀವ್ ಅನ್ನೋದು ಏನಾದರೂ ಉಳಿಸ್ಕೊಂಡ್ರೆ ನಿಮಗೆ ಲೈಫ್ ಲಾಂಗ್ ಏನೆಲ್ಲ ಬೇಕಲ್ಲ ಪ್ರತಿಯೊಂದನ್ನು ಕೂಡ ನಾನು ಪ್ರೊವೈಡ್ ಕೂಡ ಮಾಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಹಾಗೆಯೇ ನನ್ನ ಒಂದು ಹಾಸ್ಟೆಲ್ನ ಒಂದು ವರ್ಕ್ ಈ ಥರ ಇರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ರೆಸ್ಪಾನ್ಸಿಬಲ್ ಫಾರ್ ಅಲಾಟ್ಮೆಂಟ್ ಆಫ್ ರೂಮ್ಸ್ ದ ಸ್ಟೂಡೆಂಟ್, ರೆಸ್ಪಾನ್ಸಿಬಲ್ ಫಾರ್ ಮೇಂಟೆನೆನ್ಸ್ ಆಫ್ ದ ಹಾಸ್ಟೆಲ್ಸ್, ಲುಕ್ ಆಫ್ಟರ್ ದ ಕ್ವಾಲಿಟಿ ಆಫ್ ದ ಫುಡ್ ಸರ್ವರ್ಡ್ ಇನ್ ದ ಹಾಸ್ಟೆಲ್ಸ್, ಕೀಪ್ ಸ್ಟ್ರಿಕ್ಟ್ ಡಿಸಿಪ್ಲಿನ್ ಅಮಾಂಗ್ ಸ್ಟೂಡೆಂಟ್ಸ್ ಆಫ್ ಅಟ್ ದ ಹಾಸ್ಟೆಲ್. ನೋಡಿ, ಈ ಥರ ಎಲ್ಲ ಟೈಪ್ಸಲ್ಲಿ ಕೂಡ ಅವರ ಒಂದು ಹಾಸ್ಟೆಲ್ನ ಮೇಂಟೈನ್ ಕೂಡ ಮಾಡ್ತಾ ಹೋಗ್ತಾರೆ. ಯಾಕಂದರೆ ವಿತೌಟ್ ಒಂದು ಸ್ಟ್ರಿಕ್ಟ್ಲಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಯಾವ ಒಂದು ಸ್ಟೂಡೆಂಟ್ನ ಕೂಡ ಮಾತು ಕೂಡ ಕೇಳಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಅದನ್ನು ಮೇನ್ಲಿ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ರೆ, ಅದರ ಜೊತೆಯಲ್ಲಿ ಒಂದು ರೆಸ್ಪಾನ್ಸಿಬಲ್ ತಗೊಳ್ಳೋದು ಇವರ ಒಂದು ವರ್ಕ್ ಕೂಡ ಆಗಿರುತ್ತೆ. ಮತ್ತು ಒಂದು ಫುಡ್ನ ಮೇಂಟೆನೆನ್ಸ್ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ಅವ್ರಿಗೇನಾದರೂ ಒಂದು ನೀಡ್ ಏನಿರುತ್ತಲ್ಲ ಪ್ರತಿ ಒಂದು ನೀಡನ್ನು ಕೂಡ ಪ್ರೊವೈಡ್ ಮಾಡೋದು ಒಬ್ಬ ಗುಡ್ ಹಾಸ್ಟೆಲ್ ವರ್ಕರ್ನ ಒಂದು ವಾರ್ಡನ್ನ ಒಂದು ಕೆಲಸ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಈ ಥರ ಅವರು ಕೆಲಸ ಮಾಡ್ತೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇದಿಷ್ಟು ಅವರ ಒಂದು ಪ್ರೊಫೈಲ್ ಆಗಿರುತ್ತೆ. ಫ್ರೆಂಡ್ಸ್, ಈ ಒಂದು ಪ್ರೊಫೈಲ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡಿ. ಹಾಗೆಯೇ ಇನ್ನಷ್ಟು ಪ್ರೊಫೈಲ್ನ ಒಟ್ಟಿಗೆ ಮತ್ತೆ ನಾಳೆ ಸಿಗ್ತಾ ಹೋಗ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು.